ನಿಮ್ಮ ವಿಶ್ವದ ಕೇಂದ್ರ ಬಿಂದುವಾಗಿರುವ ಹೆಣ್ಣು ಮಗುವನ್ನು ಪಡೆದು ಅದೃಷ್ಟವಂತರು ನೀವಾಗಿದ್ದರೆ ಅವಳು ನಿಮಗೆ ತಂದುಕೊಡುವ ಎಲ್ಲಾ ಸಂತೋಷಕ್ಕಾಗಿ ಜಗತ್ತಿಗೆ ನಿಮ್ಮ ಅಮೂಲ್ಯ ಕಣ್ಮಣಿಯನ್ನು ತೋರಿಸಬೇಕೆಂದು ನೀವು ಬಯಸುತ್ತೀರಿ ಎಂಬುದು ನಿಮಗೆ ತಿಳಿದಿದೆ. ಅಕ್ಷರಶಃ ಪ್ರೀತಿಯಲ್ಲಿ ಅವಳನ್ನು ಡ್ರೆಸ್ ಮಾಡಬೇಕೆಂದು ಬಯಸುವ ಪ್ರತಿಯೊಬ್ಬರಿಗೂ ಇವೆಲ್ಲವುಗಳ ಬಗ್ಗೆ ಈ ಪಾಠವು ಇರುತ್ತದೆ. ಈ ವಿಡಿಯೋದಲ್ಲಿ ನೀವು ಹೆಣ್ಣು ಮಗುವಿಗೆ ಉಡುಪನ್ನು ಹೇಗೆ ತಯಾರಿಸುವುದು ಎಂಬುದನ್ನು ಕಲಿಯುತ್ತೀರಿ. ಹಾಗಾಗಿ ಈ ಅತ್ಯಂತ ಸರಳ ಮತ್ತು ಅತ್ಯಂತ ಮುದ್ದಾದ ಟ್ರೆಂಡಿ ಉಡುಪನ್ನು ಪ್ರಾರಂಭಿಸೋಣ. ನಿಮಗೆ ಡ್ರೆಸ್ ಟೆಂಪ್ಲೇಟ್ ನ ಅಗತ್ಯವಿರುತ್ತದೆ. ಅದನ್ನು ನೀವು ನಮ್ಮ ವೆಬ್ಸೈಟ್ ushasu.com ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಡ್ರೆಸ್ ತಯಾರಿಸಲು 30 ಇಂಚು ಉದ್ದ ಅಳತೆಯ ಬಟ್ಟೆಯ ಒಂದು ತುಂಡು ಮತ್ತು ಸಾಮಾನ್ಯವಾಗಿ 45-50 ಇಂಚುಗಳಷ್ಟು ಬಟ್ಟೆಯ ಸಂಪೂರ್ಣ ಅಗಲ, ಸುರಕ್ಷತಾ ಪಿನ್ಗಳು, ಅಲಂಕರಿಸಲು ಬ್ರೂಚ್, 2x42 ಇಂಚು ಉದ್ದವಾದ ಮತ್ತು 1 ಇಂಚು ಅಗಲದ ರಿಬ್ಬನ್, ದಾರಗಳು, ಅಳತೆ ಮಾಪಕ, ಮಾರ್ಕರ್ ಮತ್ತು 1 ಜೊತೆ ಕತ್ತರಿಗಳು. ಬಟ್ಟೆಯನ್ನು 4 ಮಡಿಕೆ ಮಾಡಿ. ಹೀಗೆ ಮಡಿಕೆ ಮಾಡಿದ ಬಟ್ಟೆಯ ತುಂಡಿನ ಮೇಲೆ ಟೆಂಪ್ಲೇಟ್ ಅನ್ನು ಇಡಿ. ಇಲ್ಲಿಂದ ಇಲ್ಲಿಯವರೆಗೆ ಬಟ್ಟೆಯ ಉದ್ದವನ್ನು ಮಾರ್ಕ್ ಮಾಡಿ. ಕೆಳಭಾಗದ ಮಾರ್ಕ್ ಮಾಡಿದಲ್ಲಿಂದ ಟೆಂಪ್ಲೇಟ್ ನ ಕೊನೆಯವರೆಗೆ ಕೆಳ ಅಂಚಿನ ಅವಕಾಶ. ಅದೇ ರೀತಿಯಲ್ಲಿ ಮೇಲೆ ಮಾರ್ಕ್ ಮಾಡಿದ ಗೆರೆಗಿಂತ ಮೇಲಿರುವ ಜಾಗ ಮತ್ತು ಅಂಚು ಮೇಲಿನ ಹೊದಿಕೆಗೆ ಅವಕಾಶವಾಗಿದೆ. ಇದು ತೋಳಿನ ರಂಧ್ರ ಗೆರೆ ಮತ್ತು ಬದಿಯ ಜೋಡಣೆಯಾಗಿದೆ. ಎರಡನೆಯ ಗೆರೆಯು ಆರಾಮದಾಯಕತೆ ಮತ್ತು ಜೋಡಣಾ ಅವಕಾಶಗಳನ್ನು ಒಳಗೊಂಡ ಎದೆಯ ಮಟ್ಟದ್ದಾಗಿದೆ. ಬಟ್ಟೆಗೆ ಟೆಂಪ್ಲೇಟ್ ಅನ್ನು ಪಿನ್ ಮಾಡಲು ಮಣಿಗಳಿಂದ ಮಾಡಲಾದ ಪಿನ್ಗಳನ್ನು ಬಳಸಿ. ಮತ್ತು ವಿಡಿಯೋದಲ್ಲಿ ತೋರಿಸಿರುವಂತೆ ಮಾರ್ಕರ್ ಅನ್ನು ಬಳಸಿಕೊಂಡು ಬಟ್ಟೆಯಲ್ಲಿನ ಔಟ್ಲೈನ್ ಅನ್ನು ಕಂಡುಹಿಡಿಯಿರಿ. ಮಾರ್ಕ್ ಮಾಡಿದ ಗೆರೆಗಳ ಉದ್ದಕ್ಕೂ ಕತ್ತರಿಸಿ. ಪಿನ್ಗಳನ್ನು ತೆಗೆಯಿರಿ. ಬಟ್ಟೆಯನ್ನು ಬಿಡಿಸಿ ಮತ್ತು 2 ತುಂಡುಗಳನ್ನು ಬೇರ್ಪಡಿಸಿ. ಈಗ ನೀವು ಇಲ್ಲಿ ನೋಡುವಂತೆ 1/2 ಇಂಚಿನ 2 ಮಡಿಕೆಯನ್ನು ಹೊಂದಿರುವ ಓರೆಯಾದ ತೋಳಿನ ರಂಧ್ರದ ಜೋಡಣ ಅವಕಾಶವನ್ನು ಮಡಿಚಿ ಅದನ್ನು ಪಿನ್ ಮಾಡಿ. ಇನ್ನೊಂದು ಬದಿಯಲ್ಲಿ ಮಡಿಕೆಯನ್ನು ಪುನರಾವರ್ತಿಸಿ. ಅಂತೆಯೇ ಬಟ್ಟೆಯ ಇನ್ನೊಂದು ತುಂಡಿನಲ್ಲೂ 2 ಅಂಚುಗಳನ್ನು ಮಡಚಿ. ಈಗ ಈ ಮಡಿಚಲಾದ ಅಂಚುಗಳನ್ನು ಹೊಲೆಯುವ ಸಮಯ. ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ನಲ್ಲಿ ಎ ಅನ್ನು ಆಯ್ಕೆ ಮಾಡಿ ಮತ್ತು ಹೊಲಿಗೆ ಉದ್ದವನ್ನು 2.5ಗೆ ಸೆಟ್ ಮಾಡಿ. ಮಡಿಚಿದ ಅಂಚುಗಳನ್ನು ಹೊಲೆಯಿರಿ. ನೀವು ಹೊಲೆಯುತ್ತಿದ್ದಂತೆ ಪಿನ್ಗಳನ್ನು ಹೊರತೆಗೆಯಲು ನೆನಪಿಡಿ. ಇವುಗಳು ಡ್ರೆಸ್ನ ತೋಳಿನ ರಂಧ್ರಗಳು. 2 ಬಟ್ಟೆಯ ತುಂಡಿನ ಎಲ್ಲಾ ಮಡಿಚಿದ 4 ಅಂಚುಗಳನ್ನು ಹೊಲೆಯಿರಿ. ನಂತರ ಸುಮಾರು 1/2 ಇಂಚುಗಳಷ್ಟು ಮೇಲಿನ ಹೊದಿಕೆ ಅವಕಾಶವನ್ನು ಮಡಿಚಿ ಮತ್ತು ಮತ್ತೊಮ್ಮೆ 1.5 ಇಂಚುಗಳಷ್ಟು ಈ ಜಾಗವನ್ನು ಪಿನ್ ಮಾಡಿ. ಬಟ್ಟೆಯ ಇನ್ನೊಂದು ತುಂಡಿನಲ್ಲೂ ಸಹ ಇದನ್ನು ಪುನರಾವರ್ತಿಸಿ. ನಂತರ 2 ತುಂಡುಗಳ ಪಿನ್ ಮಾಡಿದ ಅಂಚುಗಳುದ್ದಕ್ಕೂ ಹೊದಿಕೆಯನ್ನು ಹೊಲೆಯಿರಿ. ಪ್ಯಾಟರ್ನ್ ಸೆಲೆಕ್ಟರ್ನಲ್ಲಿ ಎ ಮತ್ತು ಹೊಲಿಗೆ ಉದ್ದ 2.5ಯೊಂದಿಗೆ ನಾವು ನೇರ ಹೊಲಿಗೆಗಳನ್ನು ಬಳಸಿಕೊಂಡು ಆರಂಭಿಸೋಣ. ನೀವು ಹೊಲೆಯುತ್ತಿದ್ದಂತೆ ಪಿನ್ಗಳನ್ನು ಹೊರತೆಗೆಯಲು ನೆನಪಿಡಿ. ನಂತರ ಈ 2 ತುಂಡುಗಳ ಬದಿಯ ಜೋಡಣೆಯನ್ನು ಒಟ್ಟಿಗೆ ಹೊಲೆಯೋಣ. 2 ಬಟ್ಟೆಯ ತುಂಡುಗಳ ಬದಿಗಳನ್ನು ಬಲ ಬದಿಗಳೊಂದಿಗೆ ಜೋಡಿಸಲಾಗಿದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ.
ಮೆಷಿನ್ ಸೆಟ್ಟಿಂಗ್ಗಳು ಒಂದೇ ಆಗಿರುತ್ತವೆ. ರಿವರ್ಸ್ ಹೊಲಿಗೆಯೊಂದಿಗೆ ಪ್ರಾರಂಭಿಸಿ ಮತ್ತು ಎರಡು ತುಂಡುಗಳನ್ನು ಒಟ್ಟಿಗೆ ಹೊಲೆಯಿರಿ. ರಿವರ್ಸ್ ಹೊಲಿಗೆಯೊಂದಿಗೆ ಕೊನೆಗೊಳಿಸಲು ನೆನಪಿರಲಿ. ಇದೊಂದು ಬದಿಯನ್ನು ಸಹ ಹೊಲೆಯಿರಿ. ಹೆಚ್ಚಿನ ಬಟ್ಟೆಯನ್ನು ಸುಮಾರು 2 ಇಂಚುಗಳಷ್ಟು ಮಡಚಿ ಮತ್ತು ಮತ್ತೊಮ್ಮೆ 1.5 ಇಂಚುಗಳಷ್ಟು ಅದನ್ನು ಪಿನ್ ಮಾಡಿ. ಈಗ ಡ್ರೆಸ್ನ ಕೆಳಗಿನ ಗೆರೆಯನ್ನು ಹೊಲೆಯಿರಿ. ನೀವು ಹೊಲೆಯುತ್ತಿದ್ದಂತೆ ಪಿನ್ಗಳನ್ನು ತೆಗೆಯಿರಿ. ಅಂಚುಗಳಿಗೆ ಅಚ್ಚುಕಟ್ಟನ್ನು ನೀಡಲು ನಾವು ಜಿಗ್ಜ್ಯಾಗ್ ಹೊಲಿಗೆಗಳನ್ನು ಹೊಲೆಯುತ್ತೇವೆ. ಪ್ಯಾಟರ್ನ್ ಸೆಲೆಕ್ಟರ್ ಅನ್ನು ಸಿಗೆ ಮತ್ತು ಹೊಲಿಗೆ ಉದ್ದವನ್ನು 1.5 ತಿರುಗಿಸಿ. ಡ್ರೆಸ್ನ ಎರಡೂ ಬದಿಯ ಜೋಡಣೆಗಳಿಗೆ ಜಿಗ್ಜ್ಯಾಗ್ ಹೊಲಿಗೆಗಳನ್ನು ಮಾಡಿ. ಕಾರ್ಯ ಇದೀಗ ಮುಗಿದಿದೆ. ಇದನ್ನು ಪೂರ್ಣಗೊಳಿಸಲು ಹೋಗೋಣ. ಇಲ್ಲಿ ಮೇಲಿರುವ ಮಡಿಕೆಯಿಂದ ರಚಿಸಲಾದ ಟನಲ್ ಕೇಸಿಂಗ್ ಮೂಲಕ ರಿಬ್ಬನ್ ಅನ್ನು ಹಾಕಿ. ಸುರಕ್ಷಿತ ಪಿನ್ಗಳ ಸಹಾಯದಿಂದ ವಿಡಿಯೋದಲ್ಲಿ ತೋರಿಸಿರುವಂತೆ ಕೇಸಿಂಗ್ ಮೂಲಕ ರಿಬ್ಬನ್ ಹಾದು ಹೋಗುವಂತೆ ನೋಡಿಕೊಳ್ಳಿ. ರಿಬ್ಬನ್ನ ಇನ್ನೊಂದು ತುಂಡನ್ನು ಬಳಸಿಕೊಂಡು ಇನ್ನೊಂದು ಬದಿಯಲ್ಲಿ ಪುನರಾವರ್ತಿಸಿ. ಡ್ರೆಸ್ನ ಬಲಬದಿಯನ್ನು ಹೊರಭಾಗಕ್ಕೆ ತಿರುಗಿಸಿ. ಡ್ರೆಸ್ನಲ್ಲಿ ಕೆಲವನ್ನು ಒಳಗೂಡಿಸಿಕೊಳ್ಳಲು ರಿಬ್ಬನ್ಗಳನ್ನು ಎಳೆಯಿರಿ. ರಿಬ್ಬನ್ ತುದಿಗಳಲ್ಲಿ ಒಂದು ಗಂಟನ್ನು ಹಾಕಿ ಎರಡು ಬದಿಗಳಲ್ಲಿ ರೀತಿಯ ಸುಂದರವಾದ ಬಿಲ್ಲಿನ ಆಕಾರವನ್ನು ಮಾಡಿ. ಅವುಗಳು ಕುತ್ತಿಗೆ ಮತ್ತು ತೋಳಿನ ರಂಧ್ರಗಳನ್ನು ಮಾಡುವ ಪಟ್ಟಿಗಳಾಗಿವೆ. ಡ್ರೆಸ್ನಲ್ಲಿ ಬ್ರೋಚ್ ಅನ್ನು ಪಿನ್ ಮಾಡಿ. ಪ್ರೀತಿಯೊಂದಿಗೆ ಮಾಡಿದ ನಿಮ್ಮ ಪುಟ್ಟ ಡ್ರೆಸ್ ಸಿದ್ಧವಾಗಿದೆ. ಈಗಷ್ಟೇ ನೀವು ಮಾಡಿದಂತೆ ಸುಂದರವಾದ ಹೊಸ ಡ್ರೆಸ್ನೊಂದಿಗೆ ನಿಮ್ಮ ಚಿಕ್ಕ ಹುಡುಗಿಯನ್ನು ಡ್ರೆಸ್ ಮಾಡುವ ಸಮಯ. ನಿಮ್ಮ ಮಗು ಇಚ್ಛಿಸುವ ಡ್ರೆಸ್ಗಳನ್ನು ರಚಿಸಲು ವಿವಿಧ ಮುದ್ರಣ ಬಟ್ಟೆಗಳಿಂದ ಮತ್ತು ಅಲಂಕಾರಿಕ ಬ್ರೂಚ್ಗಳ ವಿಂಗಡಣೆಯಿಂದ ಆಯ್ಕೆ ಮಾಡಿ. ವಾಸ್ತವವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತು ನಾವು ಕಲಿಸಿದ ವ್ಯಾಪಾರ ಎಲ್ಲಾ ತಂತ್ರಗಳನ್ನು ಬಳಸಿ ಮತ್ತು ನಿಮ್ಮ ಚಿಕ್ಕ ರಾಜಕುಮಾರಿಯನ್ನು ವಿಭಿನ್ನವಾಗಿಸುವ ವೈವಿಧ್ಯಮಯವಾದ ಡ್ರೆಸ್ಗಳನ್ನು ತಯಾರಿಸಲು ಪ್ರಯೋಗಗಳನ್ನು ಬಳಸಿಕೊಳ್ಳಿ.